ವೆಲ್ಕಮ್ ಟು ಅವರ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಕ್ಯಾಬೇಜ್ ರೈಸ್ ಮಾಡಿ ತೋರಿಸ್ತಾ ಇದ್ದೆ. ನಮಗೆ ಸುಲಭವಾಗಿ ಲಂಚ್ ಬಾಕ್ಸ್ಗೆಲ್ಲ ಯಾವಾಗಲೂ ಬೇಕಾತ್ತಲ್ಲ, ಹಾಗೆ ಒಂದು ಉದುರುದ್ರ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಒಂದು ನೋಡಿ, ಒಂದು ಬೌಲ್ ಕ್ಯಾಬೇಜ್ ಸಣ್ಣ ಕತ್ತರಿಸಿ ಇಟ್ಕೊಂಡಿದ್ದೆ. ಇದಿಷ್ಟು ಅರಳಿಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ತೆಂಗಿನಕಾಯಿ, ಹುರ್ಕಡಲೆ, ಶುಂಠಿ ಇದಿಷ್ಟು ಹರ್ಕೊಂಬರ್ತೇನೆ ಫ್ರೆಂಡ್ಸ್. ನೋಡಿ, ಒಂದು ಕಾಲು ಕಪ್ ಆಪಷ್ಟಕಾಯಿ, ಹಸಿಮೆಣಸು, ಹುರ್ಕಡಲೆ, ಶುಂಠಿ ಒಂದು ಹಾಫ್ ಇಂಚ್, ಶುಂಠಿ ಒಂದು ಬಂಚ್, ಕೊತ್ತಂಬರಿ ಸೊಪ್ಪು ಇದಿಷ್ಟು. ಹೆಚ್ಚು ನೀರು ಹಾಕದೆ ಹದ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹರ್ಕೊಂಡು ಬರಬೇಕು ಫ್ರೆಂಡ್ಸ್. ಹರ್ಕೊಂಬರ್ತೆ ಬೌಲ್ಗೆ ಹಾಕೊಂಡು. ನೋಡಿ ಫ್ರೆಂಡ್ಸ್, 2.5 ಟೇಬಲ್ ಸ್ಪೂನ್ ಆಫ್ ಅಷ್ಟು ತುಪ್ಪ ಹಾಕೊಂತ ಇದ್ದೆ. ಒಗ್ಗರಣೆ ಸಾಮಾನು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕೊಂತ ಇದ್ದೆ. ಸಾಸಿವೆ ಹುಟ್ಟುವಾಗ ಜೀರಿಗೆ ಹಾಕೊಂಬ ಒಂದು ಅರ್ಧ ಸ್ಪೂನು, ಈರುಳ್ಳಿ ಹಾಕೊಂಬ ಫ್ರೆಂಡ್ಸ್, ಗೋಡಂಬಿ ಹಾಕೊಂಬ ಫ್ರೆಂಡ್ಸ್, ಫ್ರೆಂಡ್ಸ್ ಕ್ಯಾಬೇಜ್ ಹಾಕೊಂಬ. ಸಾಧಾರಣ ಒಂದು 250 ಗ್ರಾಮ್ ಅಪ್ಪಷ್ಟಿತ್ತು ಫ್ರೆಂಡ್ಸ್ ಕ್ಯಾಬೇಜ್. ಅಂತೂ ಕಡಿಮೆ ಆಗಬಾರ್ದು ಸ್ವಲ್ಪ, ನಮಗೆ ಕ್ಯಾಬೇಜ್ ರೈಸ್ ಅಂದರೆ ಕ್ಯಾಬೇಜೇ ಜಾಸ್ತಿ ಇರಬೇಕಲ್ಲ. ಅನ್ನಕ್ಕಿಂತ ಅನ್ನದಷ್ಟೇ ಇತ್ತು ನೋಡಿ, ಒಂದು ಲೋಟ ಅನ್ನದಷ್ಟೇ ಇತ್ತು ಸಹ, ಜಾಸ್ತಿ ಹಾಕಂತೆ. ನಮ್ಗೆ ಆರೋಗ್ಯ ಸಹ ಒಳ್ಳೇದು, ಮತ್ತು ಲಂಚ್ ಬಾಕ್ಸ್ ಯಾವಾಗಲೂ ಬೋರ್ ಆಗುವಾಗ ಸ್ವಲ್ಪ ವೆರೈಟಿ ಇದು ಸಹ ಲಾಯ್ಕ್ ಆಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಹುರ್ಕೊಂಬ, ಚೂರು ಅರಿಶಿನ ಹಾಕೊಂಡ್ಬಿಡುವ, ಸ್ವಲ್ಪ ಕ್ಯಾಬೇಜ್ ಬೇಯುವಷ್ಟು ಹುರ್ಕೊಂಬ. ಇದನ್ನು ಈಗ ದೊಡ್ಡ ಬೆಂಕಿಯಲ್ಲೇ ಬೇಗ ಲಾಯ್ಕ್ ಆಗುತ್ತೆ. ಸಣ್ಣ ಬೆಂಕಿ ಮಾಡದೆ ಬೇಡ, ಅದ ಕಡೆ ನೀರು ಹೊಡಿತದೆ. ಈಗ ದೊಡ್ಡ ಬೆಂಕಿಯಲ್ಲೇ ಹಿಂಗೆ ಹುರಿತಾ ಇರಬೇಕು. ಒಂದು 2 ನಿಮಿಷದಲ್ಲಿ ಬೆಂದು ಹೋತ್ತು ಕ್ಯಾಬೇಜ್. ಕ್ಯಾಬೇಜ್ ಬೆಂದಿದೆ, ಈಗ ಮಸಾಲೆ ಹಾಕೊಂಬ, ಅರ್ಧ ಮಸಾಲೆ ಹಾಕೊಂಬ. ಫ್ರೆಂಡ್ಸ್ ಹಸಿ ವಾಸನೆ ಹೋಯಿತು. ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಆ ಮಸಾಲೆ ಅರಿವಾಗ ಸಹ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಅರ್ಧ ನೀರೇ ಸಾಕಾಗುತ್ತೆ. ನಾವು ಹೆಚ್ಚಿಗೆ ನೀರು ಹಾಕೋದೇ ಎಕ್ಸ್ಟ್ರಾ ನೀರು ಹಾಕೋದೇ ಬೇಡ, ಕೊತ್ತಂಬರಿ ಸೊಪ್ಪು ಇದ್ದ ನೀರೇ ಸಾಕಾಗ ಫ್ರೆಂಡ್ಸ್. ಹಾಗೆ ಈಗ ಬೇಕಾದಷ್ಟು ಉಪ್ಪು ಹಾಕೊಂಬ, ಬೇಯಿಸಿದ ಅನ್ನ ಸಾಯ್ಕೊಂಬ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಬ. ಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಬ, ಒಂದು 2 ಬೇವಿನೆಲ್ಲ ಸಹ ಹಾಕೊಂಡ್ಬಿಡುವ ಬೌಲ್ಗೆ ಹಾಕೊಂಬ. ಅಷ್ಟು ರುಚಿಯಾದ ಕ್ಯಾಬೇಜ್ ರೈಸ್ ರೆಡಿಯಾಗಿದೆ. ಆರೋಗ್ಯ ಸಹ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್, ಹಾಗಾಗಿ ಇದು ಲಂಚ್ ಬಾಕ್ಸಿಗಾಗಲಿ ಬೆಳಿಗ್ಗೆ ಟಿಫಿನಿಗೆ ಸಹ ತಿಂಡಿ ಸಹ ಮಾಡ್ಬೋದು, ಇದನ್ನು ಹೈ ಕ್ಲಾಸ್ ಆಗುತ್ತೆ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರಳಿಬೇಡಿ. ಥ್ಯಾಂಕ್ ಯು.